ಫ್ರೆಂಡ್ಸ್, ನಾವಿವತ್ತು ಒಂದು ಡ್ರೋನ್ ಬಗ್ಗೆ ತಿಳ್ಕೊತಾ ಇದ್ದೀವಿ. ಈ ಡ್ರೋನ್ ಹೆಸರು ಬಂದು KF101 ಅಂತ. ಏನ್ ಹೆಸರು ಈ ರೀತಿ ಇದೆ ಅಂತ ಅನ್ಕೊತಾ ಇದ್ದೀರಾ? ಇದು ನೋಡೋದಕ್ಕೆ ಸೇಮ್ DJI ಮ್ಯಾವಿಕ್ ತರಾನೇ ಇದೆ. ಹಾಗೆ ಇದರ ಫಂಕ್ಷನ್ಸ್ ಮತ್ತೆ ಇದರ ಪ್ರೈಸ್ ಬಗ್ಗೆ ನೀವೇನಾದ್ರೂ ಕೇಳಿದ್ರೆ ಹಾಗೆ ಶಾಕ್ ಆಗ್ಬಿಡ್ತೀರಾ. ಯಾಕೆ ಅಂತಂದ್ರೆ ಇದರಲ್ಲಿ ಆ ರೀತಿಯಾದಂತ ಎಲ್ಲಾ ಒಂದು ಫಂಕ್ಷನ್ಸ್ ನಿಮ್ಗೆ ಕೊಟ್ಟಿದ್ದಾರೆ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ. ಇದರ ಪ್ರೈಸ್ ಮತ್ತೆ ಇದರ ಒಂದು ಫಂಕ್ಷನ್ಸ್ ಬಗ್ಗೆ ಕೂಡ ನಾನು ಹೇಳ್ತೀನಿ. ಅದಕ್ಕೂ ಮೊದಲು ಈ ಶಾರ್ಟ್ ವಿಡಿಯೋನ ನೀವು ನೋಡಿ, ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ಏನೇನಿದೆ ಅಂತ. ಇದರಲ್ಲಿ ನಿಮ್ಗೆ 4K 6K 8K ವರ್ಗೂ ನೀವು ಶೂಟ್ ಮಾಡಬಹುದು. ಇದರ ಪ್ರೈಸ್ ಕೂಡ ಅಷ್ಟೇ, $179 ಇಂದ $284 ವರ್ಗೂ ಚೇಂಜ್ ಆಗುತ್ತೆ. ಅಂದ್ರೆ $179 ನೀವು ಇಂಡಿಯನ್ ರುಪೀಸ್ ಗೆ ಕನ್ವರ್ಟ್ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ 13,400 ರುಪೀಸ್ ಅಥವಾ 13,380 ರುಪೀಸ್ ಬರಬಹುದು. ನಾವು 13,400 ರುಪೀಸ್ ಏನೇ ಇಟ್ಕೊಳ್ಳೋಣ. ಸೊ ನಿಮ್ಗೆ 13,400 ರುಪೀಸ್ ಅಲ್ಲಿ ನಿಮ್ಗೆ ಯಾವ್ಯಾವ ಫೀಚರ್ಸ್ ಇದ್ರಲ್ಲಿ ಸಿಗುತ್ತೆ ಅಂತ ನೀವು ನೋಡಿದ್ರೆ, ಇದರಲ್ಲಿ ನಿಮ್ಗೆ ಇನ್ಬಿಲ್ಟ್ GPS ಕೊಟ್ಟಿದ್ದಾರೆ, 4K ವಿಡಿಯೋಸ್ನ ನೀವು ಶೂಟ್ ಮಾಡಬಹುದು. ಇನ್ನು ಇದರಲ್ಲಿ 3-axis ಗಿಂಬಲ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ EIS ಕೂಡ ಯೂಸ್ ಮಾಡಿದ್ದಾರೆ. ಎಲೆಕ್ಟ್ರಾನಿಕ್ ಇಮೇಜ್ ಸ್ಟೆಬಿಲೈಸೇಷನ್ ಕೂಡ ನೀವು ಇದರಲ್ಲಿ ನೋಡಬಹುದು. ಹಾಗೆ ಇದರಲ್ಲಿ 5G ಯ ಒಂದು ವೈಫೈ ಟ್ರಾನ್ಸ್ಮಿಷನ್ ಕೂಡ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಅಷ್ಟೇ ಅಲ್ಲ, ನೀವು ಇದರ ಒಂದು ರೇಂಜ್ನ ನೀವು ನೋಡಿದ್ರೆ ಅಪ್ ಟು 1 kilometer ವರ್ಗೂ ಇದರ ರೇಂಜ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಬ್ಯಾಟ್ರಿ ಬಗ್ಗೆ ನೀವು ನೋಡೋದಾದ್ರೆ 24 minutes ಅಂತ ಕಂಪ್ನಿಯವರು ಹೇಳ್ತಾರೆ. ಬಟ್ ಅದರಲ್ಲಿ 4 ನಿಮಿಷ ತೆಗೆದ್ರು ಕೂಡ ಮಿನಿಮಮ್ ಒಂದು 20 minutes ನ ಫ್ಲೈಟ್ ಟೈಮ್ ನಿಮ್ಗೆ ಇದರಲ್ಲಿ ಸಿಕ್ಕೇ ಸಿಗುತ್ತೆ. ಸೊ ನೋಡಿದ್ರಲ್ಲ, ಈ ರೀತಿ ಎಲ್ಲ ಒಂದು ಫಂಕ್ಷನ್ಸ್ ಇರೋಂತ ಈ ಒಂದು ಡ್ರೋನ್ ನಿಮ್ಗೆ ಜಸ್ಟ್ 13,400 ರುಪೀಸ್ ಅಲ್ಲಿ ಸಿಕ್ಕಿದೆ ಅಂತಂದ್ರೆ ತುಂಬಾ ರೀಸನಬಲ್ ಪ್ರೈಸ್ ಅಂತ ಹೇಳ್ಬಹುದು. 13,500 ರೂಪಾಯಿ ಒಳಗಡೆ ನಿಮ್ಗೆ ಈ ಎಲ್ಲ ಫೀಚರ್ಸ್ ಕೊಡೋದು ಖಂಡಿತವಾಗ್ಲೂ ಒಂದು ಒಳ್ಳೆ ಡ್ರೋನ್ ಅಂತ ಹೇಳ್ಬಹುದು. ಹಾಗೆ ಇದರ ಬ್ಯಾಟ್ರಿ ಲೈಫ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ನೋಡಿದ್ರಲ್ಲ ಹೇಗೆ ಅನಿಸ್ತು ನಿಮ್ಗೆ ಇನ್ಫಾರ್ಮೇಶನ್, ನಿಮ್ಗೆ ಈ ಇನ್ಫಾರ್ಮೇಶನ್ ನಿಮ್ಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ಇದೇ ತರ ಹೊಸ ಇನ್ಫಾರ್ಮೇಶನ್ ಜೊತೆಗೆ ಇನ್ನೊಂದು ವಿಡಿಯೋದಲ್ಲ ನೋಡೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆಲ್.